ಸ್ಥಳದಲ್ಲಿ ಕಲ್ಲು ತನ್ನಷ್ಟಕ್ಕೆ ತಾನೇ ಚಲಿಸುತ್ತಂತೆ. ಇಲ್ಲಿಯ ನಿಗೂಢ ರಹಸ್ಯವನ್ನು ತಿಳಿದರೆ ನೀವೇ ಆಶ್ಚರ್ಯ ಪಡುತ್ತೀರಾ. ಕೆಲವೊಂದು ಸಿದ್ಧಾಂತಗಳು ಹಾಗೂ ಆಧ್ಯಾತ್ಮದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಪ್ರಕೃತಿ ನಮಗೆ ಆಶ್ಚರ್ಯಕರವಾದ ಉತ್ತರವನ್ನು ನೀಡುತ್ತದೆ. ಒಂದು ಕಡೆ ಇರುವ ಕಲ್ಲು ತಾನಾಗಿಯೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತದೆ ಎಂದರೆ ನಂಬಲು ಸಾಧ್ಯವಿಲ್ಲ. ಆದರೂ ಈ ಅಚ್ಚರಿಯನ್ನು ನಂಬಲೇಬೇಕು. ಹೌದು, ಡೆತ್ ಕಣಿವೆಯಲ್ಲಿರುವ ಕಲ್ಲುಗಳು ಸ್ವಯಂಚಾಲಿತವಾಗಿ ಚಲಿಸುತ್ತವಂತೆ. ಆದರೆ ಯಾವುದೇ ನಿಜವಾದ ತರ್ಕವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗಿಲ್ಲ. ಡೆತ್ ವ್ಯಾಲಿ ಎಲ್ಲಿದೆ ಎಂದು ಯೋಚಿಸುತ್ತಿದ್ದರೆ ಅದಕ್ಕೆ ಉತ್ತರ, ಡೆತ್ ವ್ಯಾಲಿ ಎನ್ನುವುದು ಒಂದು ಮರುಭೂಮಿಯ ಕಣಿವೆ. ಇದು ಕ್ಯಾಲಿಫೋರ್ನಿಯಾದಲ್ಲಿದೆ. ಇದನ್ನು ಅತ್ಯಂತ ಬಿಸಿ ಅಥವಾ ತಾಪಮಾನ ಇರುವ ಪ್ರದೇಶ ಎಂದು ಸಹ ಕರೆಯುತ್ತಾರೆ. ಈ ಸ್ಥಳವು 100 ಶತಮಾನದ ಇಂದಿನ ರಹಸ್ಯ ಕಥೆಯನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಈ ಸ್ಥಳದಲ್ಲಿರುವ ಕಲ್ಲುಗಳು ತಾವಾಗಿಯೇ ಚಲಿಸುತ್ತವೆ ಎಂದು ಸಂಶೋಧಕರು ಹೇಳುತ್ತಾರೆ. ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಈ ಕಲ್ಲನ್ನು ನೋಡುತ್ತಿದ್ದರೆ ಚಲಿಸುವುದಿಲ್ಲವಂತೆ, ಯಾರು ಇಲ್ಲದ ಸಮಯದಲ್ಲಿ ಕಲ್ಲು ಚಲಿಸುತ್ತವಂತೆ. ಇದನ್ನು ತೇಲುವ ಕಲ್ಲುಗಳಿಗೆ ಹೆಸರಾದ ಒಣಸ್ಥಳ ಎಂದು ಕರೆಯುತ್ತಾರೆ. ಈ ಬರಡು ನೆಲದ ಮೇಲೆ ಕಲ್ಲುಗಳು ಚಲಿಸುತ್ತಿರುವ ಗುರುತನ್ನು ಕಾಣಬಹುದು. ಯಾವ ಮಾರ್ಗದಿಂದ ಹೋಗಿದೆ ಎಂದು ನಮಗೆ ಗೋಚರವಾಗುತ್ತಂತೆ. ಈ ಕ್ರಿಯೆಯು ತಾನಾಗಿಯೇ ನೈಸರ್ಗಿಕವಾಗಿ ನಡೆಯುತ್ತದೆ. ಇನ್ನೊಂದು ವಿಚಾರವೆಂದರೆ ಇಲ್ಲಿರುವ ಪ್ರತಿಯೊಂದು ಕಲ್ಲು ಚಲಿಸುವುದಿಲ್ಲ, ಕೆಲವು ಕಲ್ಲುಗಳು ಮಾತ್ರ ಚಲಿಸುತ್ತವಂತೆ. ಚಲಿಸುವ ಕಲ್ಲುಗಳು ಸುಮಾರು 2-3 ವರ್ಷಗಳಿಗೊಮ್ಮೆ ಚಲಿಸುತ್ತವೆ ಹಾಗೂ ಕಲ್ಲುಗಳು ಒಂದೇ ಮಾರ್ಗದಲ್ಲಿ ಚಲಿಸುವುದಿಲ್ಲವಂತೆ. ಈ ಕಲ್ಲುಗಳು ಕಾಂತಿಯ ಪರಿಣಾಮದಿಂದ ಚಲಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಸ್ಥಳದಲ್ಲಿ ನಡೆಯುವ ಅಚ್ಚರಿಗೆ ಹಲವಾರು ಸಿದ್ಧಾಂತಗಳಿವೆ. ಡೆತ್ ವ್ಯಾಲಿಯಲ್ಲಿ ಬಲವಾದ ಗಾಳಿ ಬೀಸುವುದರಿಂದ ಕಲ್ಲು ಚಲಿಸುತ್ತದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಗಾಳಿಗೆ ಚಲಿಸುವುದಾದರೆ ಕೆಲವೊಂದು ಕಲ್ಲು ಮಾತ್ರ ಏಕೆ ಚಲಿಸುತ್ತದೆ ಎಂಬುದು ಕೆಲವರ ಪ್ರಶ್ನೆಯಾಗಿದೆ. ಮತ್ತೆ ಕೆಲವು ಸಂಶೋಧನೆಗಳು ಗಾಳಿ ಮತ್ತು ಉಷ್ಣತೆಯ ಸಂಯೋಜನೆಯಿಂದ ಈ ವಿದ್ಯಮಾನ ಉಂಟಾಗುತ್ತದೆ ಎನ್ನುತ್ತಾರೆ. ನಮ್ಮ ಪ್ರಕೃತಿಯಲ್ಲಿ ನಮ್ಮ ದೃಷ್ಟಿಗೆ ಮೀರಿದ ಅಚ್ಚರಿಗಳು ನಡೆಯುತ್ತಲೇ ಇರುತ್ತವೆ. ಕೆಲವೊಂದು ಅಚ್ಚರಿಗಳು ಮನುಷ್ಯನ ಆಲೋಚನೆಗೆ ಮೀರಿದ್ದಾಗಿದೆ. ಪ್ರಿಯಾಂಕಾ, ಜಿಟಿವಿ ನ್ಯೂಸ್ ಡೆಸ್ಕ್.